ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಐಡಿಯಾಸ್ ಫೋರಂ ನಾನು ವಿಜಯ ಪಾಟೀಲ್ ಏಳನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ ಪಾಠಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಇವತ್ತು ಕೂಡ ಏಳನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದರಿಂದ ಆರನೆಯ ಪಾಠ ದಿಲ್ಲಿಯ ಸುಲ್ತಾನರು ಅನ್ನುವಂಥ ಪಾಠವನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು ಹೀಗೆ ಜಾಯಿನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನಂದರೆ ಪ್ರತಿನಿತ್ಯ ನೂರಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಇಲ್ಲಿ ಕ್ವಿಚ್ ರೂಪದಲ್ಲಿ ನೀಡಲಾಗುತ್ತೆ ಹಾಗೆ ಪ್ರತಿ ವಿಡಿಯೋಗಳ ಪಿ ಡಿ ಎಫ್ಗಳು ದಿನಪತ್ರಿಕೆಗಳು ಇತ್ತೀಚಿನ ಮಾಹಿತಿಗಳು ನಿಮಗಿಲ್ಲಿ ಸಿಗುತ್ತೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕಂಡುಕೋಬಹುದು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಜಿಯೋಗ್ರಫಿ ಹಿಸ್ಟ್ರಿ ಸೈನ್ಸ್ ಪೊಲಿಟಿ ಎಕನಾಮಿಕ್ಸ್ ಎಲ್ಲ ವಿಷಯಗಳನ್ನು ಕನ್ನಡ ಮಾಧ್ಯಮದಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಕ್ರಮವಾಗಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ ಹಾಗೆ ಕರ್ನಾಟಕ ಸ್ಟೇಟ್ ಸಿಲ್ಯಾಬಸ್ ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ ಅಪ್ಲೋಡ್ ಆಗ್ತಿವೆ ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಜಿ ಕೆ ಟ್ರಿಕ್ಸ್ ವಿಡಿಯೋಗಳು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಂ ತಂಡ ಈಗಾಗಲೇ ಪ್ಲಾನ್ ಮಾಡಿದೆ ಐಡಿಯಾಸ್ ಫೋರಂ ಒಂದು ಡೆಡಿಕೇಟಿವ್ ಟೀಮ್ ಆಗಿದ್ದು ಐಡಿಯಾಸ್ ಫೋರಂನ ಬೆಳವಣಿಗೆಗೆ ನಿಮ್ಮ ಬೆಂಬಲ ಅತಿ ಅವಶ್ಯಕ ಆದ್ದರಿಂದ ಐಡಿಯಾಸ್ ಫೋರಮನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಶೇರ್ ಮಾಡೋದರ ಮೂಲಕ ಬೆಂಬಲಿಸಿ ಮತ್ತು ಬೆಳೆಸಿ ಇಂದಿನ ಪಾಠ ಪಾಠ ಆರು ದಿಲ್ಲಿಯ ಸುಲ್ತಾನರು ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂದರೆ ಹನ್ನೊಂದನೇ ಮತ್ತು ಹನ್ನೆರಡನೇ ಶತಮಾನದಲ್ಲಿ ಭಾರತದ ಮೇಲೆ ಟರ್ಕರು ಪದೇ ಪದೇ ಸೈನಿಕ ಆಕ್ರಮಣಗಳನ್ನು ಮಾಡ್ತಿದ್ರು ಅಂತಿಮವಾಗಿ ಇದು ದಿಲ್ಲಿ ಸುಲ್ತಾನರ ಆಳ್ವಿಕೆಗೆ ನಾಂದಿಯಾಯಿತು ಈ ಪಾಠದಲ್ಲಿ ನಾವು ಸುಲ್ತಾನರ ಆಡಳಿತ ಅವರ ಕಾಲದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಮಾ ವಾಸ್ತುಶಿಲ್ಪ ಸಾಹಿತ್ಯಗಳಿಗೆ ಅವರು ನೀಡಿದಂತಹ ಕೊಡುಗೆಗಳು ಈ ಎಲ್ಲ ವಿಷಯಗಳ ಬಗ್ಗೆ ಈ ಪಾಠದಲ್ಲಿ ನಾವು ಕಲಿತೀವಿ ನಮ್ಮ ದೇಶದ ಮೇಲೆ ನಮ್ಮ ಭಾರತ ದೇಶದ ಮೇಲೆ ಪ್ರಾಚೀನ ಕಾಲದಿಂದ ವಿದೇಶಿ ಆಕ್ರಮಗಳು ಪದೇ ಪದೇ ನಡೀತಿದ್ವು ಆಕ್ರಮಣಕಾರರು ವಾಯುವ್ಯ ಸರಹದ್ದಿನಿಂದ ಬಂದವರಾಗಿರ್ತಿದ್ರು ಸಂಪತ್ತಿನ ಲೂಟಿ ರಾಜ್ಯ ವಿಸ್ತರಣೆ ಮತ ಪ್ರಸಾರ ಇವೆಲ್ಲ ದಾಳಿಗಳ ಉದ್ದೇಶ ಆಗಿತ್ತು ಅವರು ಬರ್ತಿದ್ದಿದ್ದು ಇಷ್ಟಕ್ಕೆ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗೋದಕ್ಕೆ ತಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಮತ್ತು ತಮ್ಮ ಮತವನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಇಲ್ಲಿ ದಾಳಿಗಳು ಪದೇ ಪದೇ ನಡೀತಿತ್ತು ಅವರಲ್ಲಿ ಪ್ರಮುಖವಾಗಿ ಅರಬ್ಬರ ದಾಳಿ ಭಾರತದ ಮೇಲೆ ಆರಂಭಿಕ ಮಧ್ಯಕಾಲದಲ್ಲಿ ದಾಳಿ ಮಾಡಿದಂತಹ ಮೊಟ್ಟ ಮೊದಲ ದಾಳಿಕೋರರು ಅರಬ್ಬರು ದಾಳಿ ಮಾಡಿದ ಮೊದಲಿಗರು ಈಗಿಂದಿಗೆ ಹದಿಮೂರು ವರ್ಷಗಳ ಹಿಂದೆ ಸಿಂಧ್ ಮುಲ್ತಾನ್ ಪ್ರಾಂತಗಳ ವಶ ಅರಬ್ಬರಿಂದ ಆಯಿತು ಇದರೊಂದಿಗೆ ಈ ಪ್ರದೇಶದಲ್ಲಿ ಇಸ್ಲಾಂ ಧರ್ಮ ನೆಲೆಯೂರ್ತು ಆದರೆ ಅಲ್ ಈ ಅರಬ್ಬರ ದಾಳಿ ಅಥವಾ ಅರಬ್ಬರ ಆಳ್ವಿಕೆ ಹೆಚ್ಚು ದಿನ ಇರಲಿಲ್ಲ ನಂತರ ತರ್ಕರ ದಾಳಿ ಶುರುವಾಯಿತು ಅರಬ್ಬರ ದಾಳಿಯಾದ ಮೂರು ಶತಮಾನಗಳ ನಂತರ ಟರ್ಕಿ ಮೂಲದ ಮಹಮ್ಮದ್ ಘಜ್ನಿ ಭಾರತದ ಮೇಲೆ ದಾಳಿಯನ್ನು ನಡೆಸ್ತಾನೆ ಮಹಮ್ಮದ್ ಘಜ್ನಿ ಅನ್ನುವಂಥವನು ಅಫ್ಘಾನಿಸ್ತಾನದ ಘಜ್ನಿ ಅನ್ನುವಂತಹ ಒಂದು ಸಣ್ಣ ಪ್ರಾಂತದ ಸುಲ್ತಾನನಾಗಿದ್ದ ಇವನು ಬರಬ್ಬರಿ ಹದಿನೇಳು ಬಾರಿ ಭಾರತದ ಮೇಲೆ ಆಕ್ರಮಣ ಮಾಡ್ತಾನೆ ಭಾರತದ ಸಂಪತ್ತು ಭರಿತ ನಗರ ಮತ್ತು ಧಾರ್ಮಿಕ ಕೇಂದ್ರಗಳು ಇವನ ಹಾವಳಿಯಿಂದ ನಾಶ ಆಗಿ ಹೋದ್ವು ಇವನು ಹಲವಾರು ಸಂಪತ್ಭರಿತ ನಗರಗಳಿಂದ ಸಂಪತ್ತನ್ನು ಹೊತ್ತೊಯ್ತಾನೆ ಧಾರ್ಮಿಕ ಕೇಂದ್ರಗಳನ್ನು ನಾಶ ಮಾಡ್ತಾನೆ ನಂತರದಲ್ಲಿ ಸಾಮಾನ್ಯ ಶಕೆ ಹನ್ನೆರಡರಲ್ಲಿ ಹನ್ನೆರಡನೇ ಶತಮಾನದ ಕೊನೆಯ ಭಾಗದಲ್ಲಿ ಅಫ್ಘಾನಿಸ್ತಾನದ ಮೊಹಮ್ಮದ್ ಘೋರಿ ದಾಳಿಯನ್ನು ನಡೆಸ್ತಾನೆ ಸಿಂಧ್ ಪಂಜಾಬ್ ಪ್ರಾಂತಗಳನ್ನು ಇವನು ವಶ ಮಾಡ್ಕೊತಾನೆ ದಾಳಿ ಮುಂದುವರಿ ಮುಂದುವರಿಯುತ್ತೆ ದಿಲ್ಲಿಗೂವರೆಗೂ ಇದು ಹೋಗುತ್ತೆ ಅಲ್ಲಿ ದಿಲ್ಲಿಯ ರಾಜ ಪೃಥ್ವಿರಾಜ್ ಚೌಹಾಣ್ ಏನು ಮಾಡ್ತಾನೆ ಘೋರಿಯನ್ನು ಮೊದಲ ತೈರನ್ ಯುದ್ಧದಲ್ಲಿ ಸೋಲಿಸ್ತಾನೆ ಮೊಹಮ್ಮದ್ ಘೋರಿ ದಾಳಿ ಮಾಡ್ತಾ ಮಾಡ್ತಾ ದಿಲ್ಲಿಯ ರಾಜ ಪೃಥ್ವಿರಾಜ್ ಚೌಹಾಣ್ನಿಂದ ಮೊದಲನೇ ತೈರನ್ ಯುದ್ಧದಲ್ಲಿ ಸೋಲಲ್ಪಡ್ತಾನೆ ಆದರೆ ಮರು ವರ್ಷನೇ ದಂಡೆತ್ತಿ ಬಂದಂತಹ ಗೋರಿ ಎರಡನೇ ತೈರನ್ ಯುದ್ಧದಲ್ಲಿ ಪೃಥ್ವಿರಾಜನನ್ನ ಕೊಲೆ ಮಾಡ್ತಾನೆ ಅಲ್ಲಿಗೆ ದಿಲ್ಲಿಯ ದಿಲ್ಲಿ ಗೋರಿಯ ವರ್ಷ ಆಗುತ್ತೆ ಮಹಮ್ಮದ್ ಘೋರಿ ದಿಲ್ಲಿಯನ್ನು ಪೃಥ್ವಿರಾಜನನ್ನ ಕೊಲೆ ಮಾಡಿ ಎರಡನೇ ತೈರನ್ ಯುದ್ಧದಿಂದ ಕೊಲೆ ಮಾಡಿ ದಿಲ್ಲಿಯನ್ನು ವಶ ಮಾಡ್ಕೊಂತಾನೆ ಇದು ಮಹಮ್ಮದ್ ಘೋರಿಯ ದಾಳಿ ಇನ್ನು ಕುತುಬುದ್ದೀನ್ ಐಬಕ್ ಬರ್ತಾರೆ ಗೋರಿ ಗೆದ್ದುಕೊಂಡಂತಹ ಹಲವಾರು ಪ್ರದೇಶಗಳನ್ನ ತನ್ನ ಸೇನಾನಿಯಾದಂತಹ ಕುತುಬುದ್ದಿನ್ ಐಬಕ್ ಅನ್ನುವಂಥ ಒಬ್ಬ ಸೇನಾನಿಗೆ ಹಸ್ತಾಂತರ ಮಾಡ್ತಾನೆ ಗೋರಿಯ ಮರಣದ ನಂತರ ಕುತುಬುದ್ದೀನ್ ಐಬಕ್ ದಿಲ್ಲಿಯ ಸುಲ್ತಾನನಾಗಿ ಸ್ವತಂತ್ರ ಆಳಿ ಆಳ್ವಿಕೆಯನ್ನು ಶುರು ಮಾಡ್ತಾನೆ ದೆಹಲಿಯಲ್ಲಿ ಆಗ ಐದು ಸಂತತಿಗಳು ಆಳಿ ಹೋದವು ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ಸೈಯದ್ ಸಂತತಿ ತುಗುಲಕ್ ಸಂತತಿ ಲೂದಿ ಸಂತತಿ ಅನ್ನುವಂತಹ ಐದು ಸಂತತಿಗಳು ದೆಹಲಿಯನ್ನ ಆಳ್ತವೆ ಅವು ಎಲ್ಲವುಗಳ ಬಗ್ಗೆ ಒಂದೊಂದಾಗಿ ಈಗ ಕಲಿಯನ ಮಹಮ್ಮದ್ ಗೋರಿ ಗೆದ್ಕೊಂಡಂತಹ ಪ್ರದೇಶಗಳನ್ನ ಏನ್ ಮಾಡ್ದ ಅವನ ಸೇನಾನಿಯಾದಂತಹ ಕುತುಬುದ್ದಿನ್ ಐಬಕ್ ಗೆ ಹಸ್ತಾಂತರ ಮಾಡ್ತಾನೆ ಅಲ್ಲಿ ಕುತುಬುದ್ದಿನ್ ಐಬಕ್ ಏನಾಗಿರ್ತಾನೆ ಗೋರಿಯ ಗುಲಾಮನಾಗಿರ್ತಾನೆ ಕುತುಬುದ್ದೀನ್ ಐಬಕ್ ಗೋರಿಯ ಗುಲಾಮನಾದ್ರಿಂದ ಇವನದು ಗುಲಾಮಿ ಸಂತತಿ ಅಂತ ಕರೆದ್ರು ಇಲ್ಲಿಗೆ ಗುಲಾಮಿ ಸಂತತಿ ಪ್ರಾರಂಭ ಆಯಿತು ಕುತ್ಬುದ್ದೀನ್ ಐಬಕ್ ಶತ್ರುಗಳನ್ನ ಗೆದ್ದು ತರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸ್ತಾನೆ ತನ್ನ ವಿಜಯದ ದ್ಯೋತಕವಾಗಿ ದಿಲ್ಲಿಯ ಸಮೀಪದ ಮೆಹರೌಲಿ ಅನ್ನುವಂತಲ್ಲಿ ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯ ಈವನ ಕಾಲದಲ್ಲಿ ಪ್ರಾರಂಭ ಆಗುತ್ತೆ ಕುತುಬ್ ಮಿನಾರ್ ಪ್ರಾರಂಭ ಮಾಡಿದ್ದು ಕುತ್ಬುದ್ದೀನ್ ಐಬಕ್ ಬಟ್ ಇದು ಇಲ್ತಮಶ್ ಅನ್ನುವಂತಹ ಒಬ್ಬ ದೊರೆಯ ಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ನಂತರ ದೆಹಲಿ ಸುಲ್ತಾನರ ಕಾಲದಲ್ಲಿ ಒಬ್ಬರು ಧೀರ ಮಹಿಳೆ ಬರ್ತಾರೆ ಅವರು ರಜಿಯಾ ಸುಲ್ತಾನ್ ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನ ಹಿಡಿದಂತಹ ಏಕೈಕ ಮಹಿಳೆ ಅಂದ್ರೆ ರಜಿಯಾ ಸುಲ್ತಾನ್ ಈ ಧೀರೆ ಆಸ್ಥಾನದಲ್ಲಿ ನ್ಯಾಯ ನೀಡುತ್ತಿದ್ಲು ಅದರ ಜೊತೆಗೆ ಗಂಡುಡುಗೆ ತೊಟ್ಟು ರಣರಂಗದಲ್ಲಿ ಯುದ್ಧನೂ ಮಾಡ್ತಿದ್ಲು ಆಸ್ಥಾನದ ಸರದಾರರು ಅನ್ನುವಂಥವ್ರು ಈ ಮಹಿಳೆ ಈ ಮಹಿಳೆಯ ಆಳ್ವಿಕೆಯಲ್ಲಿ ನಾವು ಇರಬೇಕಾ ಅನ್ನೋದನ್ ಅನ್ ಅಂತ ಅವಳನ್ನ ಕೊಲೆ ಮಾಡ್ಲಾಗತ್ತೆ ರಜಿಯಾ ಸುಲ್ತಾನ್ ಸರದಾರರಿಂದ ಕೊಲೆಯಾಗಿ ಹೋಗ್ತಾಳೆ ಗುಲಾಮಿ ಸಂತತಿಯ ನಂತರ ಖಿಲ್ಜಿ ಸಂತತಿ ಅಧಿಕಾರಕ್ಕೆ ಬರುತ್ತೆ ಐದು ಸಂತತಿಗಳಲ್ಲಿ ಗುಲಾಮಿ ಸಂತತಿ ಮೊದಲನೇದ್ದು ಆಮೇಲೆ ಖಿಲ್ಜಿ ಸಂತತಿ ಆರಂಭ ಆಗುತ್ತೆ ಖಿಲ್ಜಿಗಳಲ್ಲಿ ಅಲ್ಲಾ ಉದ್ದೀನ್ ಖಿಲ್ಜಿ ದಿಲ್ಲಿಯ ಸುಲ್ತಾನರಲ್ಲೇ ಬಲಿಷ್ಠನಾದವನು ಈತನದು ಸೈನಿಕ ಆಡಳಿತ ಆಗಿತ್ತು ಗುಲಾಮಿ ಸಂತತಿಯ ನಂತರ ಕಿಲ್ಜಿ ಸಂತತಿಗಳಲ್ಲಿಯೇ ಪ್ರಸಿದ್ಧ ದೊರೆ ಅಲ್ಲಾವುದ್ದೀನ್ ಖಿಲ್ಜಿ ಕಿಲ್ಜಿ ಈತನದು ಸೈನಿಕ ಆಡಳಿತ ಆಗಿತ್ತು ಇವನು ಕೆಟ್ಟ ಚಟಗಳನ್ನು ನಿಷೇಧ ಮಾಡೋದರ ಜೊತೆಗೆ ತಪ್ಪಿತಸ್ಥರಿಗೆ ಕ್ರೂದ ಕ್ರೂರವಾದ ಶಿಕ್ಷಣ ಶಿಕ್ಷೆಯಿಂದ ದಂಡ ದಂಡಿಸ್ತಿದ್ದ ಕ್ರೂರವಾಗಿ ಇವನು ತಪ್ಪಿತಸ್ಥರಿಗೆ ದಂಡಿಸ್ತಿದ್ದ ಇನ್ನು ಇವನ ಆಸೆ ಏನಾಗಿತ್ತು ಅಂದ್ರೆ ಭಾರತದ ಭಾರತ ದೇಶವನ್ನ ಸಂಪೂರ್ಣವಾಗಿ ಗೆದ್ಕೋಬೇಕು ಅನ್ನೋದು ಅಲ್ಲಾವುದ್ದೀನ್ನ ಆಕಾಂಕ್ಷೆ ಆಗಿತ್ತು ಆದ್ದರಿಂದ ಇವನು ಏನು ಮಾಡ್ದ ದಂಡಯಾತ್ರೆಯನ್ನು ಕೈಗೊಂಡ ಪ್ರಾರಂಭದಲ್ಲಿ ತನ್ನ ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನ ಗೆದ್ದುಕೊಂಡ ದಕ್ಷಿಣ ಭಾರತವನ್ನ ವಶ ಮಾಡ್ಕೊಳ್ಳೋದಕ್ಕೋಸ್ಕರ ತನ್ನ ಆಪ್ತ ಗುಲಾಮನಾದಂತಹ ಮಲ್ಲಿಕ್ ಕಾಫರ್ ಅನ್ನುವಂತಹ ಸೇನಾನಿಯನ್ನ ಸೇನಾಪಡೆಯೊಂದಿಗೆ ಕಳುಹಿಸಿಕೊಟ್ಟ ಅಲ್ಲಾವುದ್ದೀನ್ ಖಿಲ್ಜಿಯಾ ಆಪ್ತ ಗುಲಾಮ ಯಾರು ಅಂತಂದ್ರೆ ಮಲ್ಲಿಕ್ ಕಾಫರ್ ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತಕ್ಕೆ ದಂಡಯಾತ್ರೆಗಾಗಿ ಬರ್ತಾನೆ ಅವನು ನಾಲ್ಕು ರಾಜ್ಯಗಳನ್ನು ಕೊಳ್ಳೆ ಹೊಡಿತಾನೆ ಅವು ಅಂದರೆ ಮಹಾರಾಷ್ಟ್ರದ ಯಾದವ ರಾಜಧಾನಿ ದೇವಗಿರಿ ಆಗಿತ್ತು ಆಂಧ್ರದಿಯ ಆಂಧ್ರದ ಕಾಕತೀಯ ಅದರ ರಾಜಧಾನಿ ವಾರಂಗಲ್ಲು ಕರ್ನಾಟಕದ ಹೊಯ್ಸಳ ಅದರ ರಾಜಧಾನಿ ದ್ವಾರಸಮುದ್ರ ಆಗಿತ್ತು ಮತ್ತು ತಮಿಳುನಾಡಿನ ಪಾಂಡ್ಯ ಅನ್ನುವಂತ ಪ್ರದೇಶಗಳನ್ನ ಇವನು ಕೊಳ್ಳೆ ಹೊಡಿತಾನೆ ಆನಂತರ ಮಲ್ಲಿಕಾಫರ್ ದಂಡಯಾತ್ರೆಯನ್ನ ರಾಮೇಶ್ವರದವರೆಗೆ ಮುಂದುವರೆಸ್ತಾನೆ ಅಲ್ಲಿಯೂ ಹಲವಾರು ದೇವಾಲಯಗಳನ್ನ ಲೂಟಿ ಹೊಡೆದು ಅಪಾರ ದನಕನಕಗಳನ್ನು ದೆಹಲಿಗೆ ಹೊತ್ತು ತರ್ತಾನೆ ದಕ್ಷಿಣ ಭಾರತದಿಂದ ದಿಲ್ಲಿಗೆ ಅಷ್ಟೊಂದು ಪ್ರಮಾಣದಲ್ಲಿ ಸಂಪತ್ತಿನ ಹೊಳೆ ಹಿಂದೆಂದು ಹರಿದೇ ಇರಲಿಲ್ಲ ಅಷ್ಟು ಸಂಪತ್ತು ದಿಲ್ಲಿಗೆ ಹರಿದು ಬರುತ್ತೆ ಇನ್ನು ಅಲ್ಲಾವುದ್ದೀನ್ ಅಮೀರ್ ಖುಸ್ರು ಮುಂತಾದ ಕವಿಗಳಿಗೆ ಇವನು ಆಶ್ರಯದಾತನಾಗಿದ್ದ ದಿಲ್ಲಿಯಲ್ಲಿ ಸಿರಿ ಅನ್ನುವಂತಹ ರಾಜ್ಯ ರಾಜಧಾನಿಯನ್ನ ಕಟ್ಟತಾನೆ ಸಿರಿ ಅನ್ನುವಂತಹ ರಾಜಧಾನಿಯನ್ನ ಇವನು ಕಟ್ಟತಾನೆ ಅಲೈ ದರ್ವಾಜ ಇವನ ಭವ್ಯ ರಚನೆ ಅಲೈ ದರ್ವಾಜ ಅನ್ನುವಂತಹ ಭವ್ಯ ಕಟ್ಟದ ನಿರ್ ಕಟ್ಟಣದ ಕಟ್ಟಡದ ನಿರ್ಮಾಣವನ್ನ ಮಾಡುತ್ತಾನೆ ಅದರ ಜೊತೆಗೆ ಸಿರಿ ಅನ್ನುವಂತಹ ರಾಜಧಾನಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟತಾನೆ ಆಮೇಲೆ ಅಲ್ಲಾ ಉದ್ದೀನ್ ಖಿಲ್ಜಿಯ ಅಂತ್ಯಕಾಲ ಬಹಳ ದುಃಖಮಯವಾಗಿತ್ತು ಯಾಕಂದ್ರೆ ಅರಮನೆಯಲ್ಲಿ ಹಲವಾರು ದಂಗೆಗಳಾದವು ಕೊನೆಗೆ ಅಲ್ಲಾವುದ್ದೀನ್ ಕಿಲ್ಜಿ ಕೊಲೆ ಆಗ್ತಾನೆ ಆಮೇಲೆ ಕಿಲ್ಜಿ ಸುಲ್ತಾನರ ಆಳ್ವಿಕೆ ಕೊನೆಗೊಂಡು ತುಗುಲಕ್ ಸಂತತಿ ಪ್ರಾರಂಭ ಆಗುತ್ತೆ ಮೊದಲನೇದು ಮೊದಲನೇ ಐದು ಸಂತತಿಗಳಲ್ಲಿ ಮೊದಲನೇ ಸಂತತಿ ಗುಲಾಮಿ ಸಂತತಿ ಅಲ್ಲಿ ಕುತುಬುದ್ದೀನ್ ಐಬಕ್ ಬರ್ತಾರೆ ಆಮೇಲೆ ಆಮೇಲೆ ಬರೋದು ಕಿಲ್ಜಿ ಸಂತತಿ ಅಲ್ಲಿ ಪ್ರಮುಖ ದೊರೆ ಅಲ್ಲಾವುದ್ದೀನ್ ಕಿಲ್ಜಿ ನಂತರದಲ್ಲಿ ಅಲ್ದ ಅಲ್ಲಾವುದ್ದೀನ್ ಕಿಲ್ಜಿಯ ನಂತರ ಕಿಲ್ಜಿ ವಂಶ ಅಧಿಕಾರದಿಂದ ಹೋಗಿ ತುಗುಲಕ್ ಸಂತತಿ ಅಧಿಕಾರಕ್ಕೆ ಬರುತ್ತೆ ಅಲ್ಲಿ ಪ್ರಮುಖ ದೊರೆ ಮಹಮ್ಮದ್ ಬಿನ್ ತುಗುಲಕ್ ತುಗುಲಕ್ ಸಂತತಿಯಲ್ಲಿ ಮೊಹಮ್ಮದ್ ಬಿನ್ ತುಗುಲಕ್ ಪ್ರಸಿದ್ಧವಾದಂತ ವ್ಯಕ್ತಿ ಅವನು ವಿದ್ವಾಂಸ ಆಗಿದ್ದ ಅದರ ಜೊತೆಗೆ ಆತುರ ಮತ್ತು ಕೋಪಿಷ್ಟ ಸ್ವಭಾವದವನು ಕೂಡ ಆಗಿದ್ದ ಅವನಿಗೆ ವ್ಯವಹಾರದ ಕೌಶಲ್ಯ ಸ್ವಲ್ಪ ಕಡಿಮೆ ಇತ್ತು ಅವನು ವಿದ್ವಾಂಸನಾಗಿದ್ದ ಚತುರ ಆಗಿದ್ದ ಮತ್ತು ಕೋಪಿಷ್ಟನು ಕೂಡ ಆಗಿದ್ದ ವ್ಯವಹಾರ ಜ್ಞಾನ ಸ್ವಲ್ಪ ಕಡಿಮೆ ಇತ್ತು ಅವನು ತನ್ನ ಅಧಿಕಾರಾವಧಿಯಲ್ಲಿ ಎರಡು ತಪ್ಪುಗಳನ್ನು ಮಾಡ್ತಾನೆ ಆ ತಪ್ಪುಗಳು ತುಗುಲಕ್ ಸಂತತಿಯ ಅವನತಿಗೆ ಕಾರಣ ಆಗುತ್ತೆ ಮಹಮ್ಮದ್ ಬಿನ್ ಏನು ಮಾಡ್ತಾನೆ ಅಧಿಕಾರದ ಆಸೆಯಿಂದ ತನ್ನ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ಸ್ಥಳಾಂತರ ಮಾಡ್ತಾನೆ ದೇವಗಿರಿಗೆ ಅವನು ದೌಲತಾಬಾದ್ ಅನ್ನುವಂತ ಹೆಸರನ್ನ ಕೊಟ್ಟು ದೆಹಲಿಯ ಎಲ್ಲ ನಾಗರಿಕರು ದೌಲತಾಬಾದ್ಗೆ ವಲಸೆ ಹೋಗ್ಬೇಕು ಅನ್ನುವಂತಹ ಕಟ್ಟಪ್ಪನೆಯನ್ನ ಮಾಡ್ತಾನೆ ಅದ್ರ ಹಿಂದೆ ಇರೋದು ಒಂದೇ ಆಸೆ ಇತ್ತು ಅವನು ದೇವಗಿರಿಯಲ್ಲಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ತಾ ಹೋದರೆ ದಕ್ಷಿಣ ಭಾರತದ ಮೇಲೆಯೂ ತನ್ನ ಅಧಿಕಾರವನ್ನು ಚಲಾಯಿಸ್ಬೋದು ಅನ್ನೋ ಉದ್ದೇಶದಿಂದ ಅವನು ದೆಹಲಿಯಿಂದ ದೇವಗಿರಿಗೆ ದೌಲತಾಬಾದ್ ಅನ್ನುವಂಥ ಹೆಸರಿಟ್ಟು ಎಲ್ಲ ನಾಗರಿಕರನ್ನು ವಲಸೆ ಹೋಗುವಂತೆ ಕಟ್ಟಪ್ಪನೆ ಮಾಡ್ತಾನೆ ಇದರಿಂದ ಎಲ್ಲರೂ ವಲಸೆ ಹೋಗ್ತಾರೆ ವಲಸೆ ಹೋಗುವಾಗ ಏಳ್ನೂರು ಕಿಲೋಮೀಟರ್ ದೂರದಲ್ಲಿದ್ದ ದೇವಗಿರಿಗೆ ವಲಸೆ ಹೋಗುವಾಗ ಅನೇಕ ಜನರು ದಾರಿಯಲ್ಲೇ ಸಾಯ್ತಾರೆ ಇದನ್ನ ನೋಡಿದಂತಹ ಮಹಮ್ಮದ್ ಬಿನ್ ತುಗುಲಕ್ ತಾನೇ ಅನ್ಕೋತಾನೆ ತಾನು ಮಾಡಿದ್ದು ಪ್ರಮಾದ ಅಂತ ಅನ್ಕೊಂಡು ಮತ್ತೆ ದೆಹಲಿಗೆ ವಾಪಸ್ ಆಗುವಂತೆ ನಾಗರಿಕರಿಗೆ ಹೇಳ್ತಾನೆ ಉಳಿದ ಉಳಿದ ಅಷ್ಟು ಜನರು ದೆಹಲಿಗೆ ವಾಪಸ್ ಆಗ್ತಾರೆ ಇದು ಒಂದು ಮಹಮ್ಮದ್ ಬಿನ್ ತುಗುಲಕ್ ಮಾಡಿದಂತಹ ತಪ್ಪು ಇನ್ನು ಎರಡನೇದು ಮಹಮ್ಮದ್ ಇನ್ನೊಂದು ತಪ್ಪನ್ನ ಮಾಡ್ತಾನೆ ಬೆಳ್ಳಿ ನಾಣ್ಯಗಳ ಬದಲು ಅಷ್ಟೇ ಮುಖಬಲಿಯ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ ಆಗ ಏನಾಗುತ್ತೆ ಅವನು ಇನ್ನೊಂದು ತಪ್ಪು ಮಾಡಿದ್ದೆ ಏನಂದ್ರೆ ಆ ನಾಣ್ಯಗಳನ್ನು ಟಂಕಿಸುವ ಅಧಿಕಾರವನ್ನ ಬರಿ ಸರ್ಕಾರಕ್ಕೆ ಸೀಮಿತ ಅಂತ ಮಾಡಲಿಲ್ಲ ಅಲ್ಲಿ ಸಿಕ್ಕ ಸಿಕ್ಕವರೆಲ್ಲ ತಾಮ್ರದ ನಾಣ್ಯಗಳನ್ನು ತಯಾರಿಸ್ತಾರೆ ಇದರಿಂದ ನಾಣ್ಯಗಳು ಅಪಮೌಲ್ಯ ಆಗ್ತವೆ ಕೊನೆಗೆ ಏನಾಗುತ್ತೆ ಎಲ್ಲರೂ ಕೂಡ ತಾಮ್ರದ ನಾಣ್ಯಗಳನ್ನು ಟಂಕಿಸುವ ಕಾರ್ಯಗಳಲ್ಲಿ ತೊಡಗಿ ಹಲವಾರು ಸಾಕಷ್ಟು ನಾಣ್ಯಗಳು ಅಲ್ಲಿ ತಯಾರಾಗ್ತವೆ ಇದರಿಂದ ನಾಣ್ಯಗಳು ಅಪಮೌಲ್ಯ ಆಗ್ತವೆ ಕೊನೆಗೆ ಏನಾಗುತ್ತೆ ತಾಮ್ರದ ನಾಣ್ಯಗಳನ್ನು ಇವನು ರದ್ದು ಮಾಡ್ತಾನೆ ತಾಮ್ರದ ನಾಣ್ಯಗಳನ್ನು ಪಡೆದು ಬೆಳ್ಳಿಯ ನಾಣ್ಯಗಳನ್ನು ಎಲ್ಲರಿಗೂ ವಿತರಣೆ ಮಾಡಿದ್ರಿಂದ ಏನಾಗುತ್ತೆ ಖಜಾನೆ ಬರಿದಾಗುತ್ತೆ ಇದರಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಡುತ್ತೆ ಇದರಿಂದ ಕೋಪಗೊಂಡಂತಹ ಅಹಮದ್ನ ಆಡಳಿತದಿಂದ ಅತೃಪ್ತದ ಅತೃಪ್ತರಾದಂತಹ ಪ್ರಜೆಗಳು ದಂಗೆ ಹೇಳ್ತಾರೆ ಸಿಂಧ್ ಪ್ರದೇಶದಲ್ಲಿ ದಂಗೆಕೋರರನ್ನು ದಮನ ಮಾಡುತ್ತಿದ್ದಾಗ ತೀವ್ರ ಜ್ವರದಿಂದ ಅಹ್ ಮಹಮ್ಮದ್ ಮಹಮ್ಮದ್ ಬಿನ್ ತೊಗಲಕ್ ತೀರ್ಕೊಳ್ತಾನೆ ಇವನು ಮಾಡಿದ ಆಡಳಿತದ ಎಲ್ಲ ಕಾರ್ಯಗಳು ಕೂಡ ವಿಫಲ ಆಗಿ ಜನರು ದಂಗೆ ಇರತ್ತಾರೆ ಆ ದಂಗೆಯನ್ನು ಹತ್ತಿಕ್ಕೋದಕ್ಕೋಸ್ಕರ ಹೋರಾಟವನ್ನ ಮಾಡ್ತಾನೆ ಆ ಹೋರಾಟ ಕಾಲದಲ್ಲಿ ಇವನಿಗೆ ತೀವ್ರ ಜ್ವರ ಬಂದು ಇವನು ತೀರ್ಕೊಳ್ತಾನೆ ಇನ್ನು ತುಗುಲಕರ ನಂತರ ಅಲ್ಲಿಗೆ ತುಗುಲಕರ ಆಳ್ವಿಕೆ ಕೊನೆಗೊಳ್ಳುತ್ತೆ ತುಘಲಕ್ರ ನಂತರ ಸಯ್ಯದ್ ಲೋಧಿ ಅನ್ನುವಂತಹ ಎರಡು ವಂಶಾವಳಿಗಳು ಬರ್ತವೆ ಇವಳು ಇವರು ಸ್ವಲ್ಪ ದಿನಗಳ ಕಾಲ ಅಷ್ಟೇ ಆಳ್ವಿಕೆ ನಡೆಸಬೇಕಾಗತ್ತೆ ಲೋಧಿಗಳ ಕೊನೆಯ ದೊರೆ ಇಬ್ರಾಹಿಂ ಲೋಧಿ ಏನಾಗ್ತಾನೆ ಮೊಘಲ್ ದೊರೆ ಬಾಬರ್ನಿಂದ ಸೋಲಲ್ಪಡ್ತಾನೆ ಬಾಬರ್ ಮೊದಲ ಪಾನಿಪತ್ ಕದನದಲ್ಲಿ ಲೋಧಿಗಳ ಕೊನೆಯ ದೊರೆಯಾದಂತಹ ಇಬ್ರಾಹಿಂ ಲೋಧಿಯನ್ನ ಅವನು ಸೋಲಿಸ್ತಾನೆ ಅಲ್ಲಿಗೆ ಮೊಘಲ್ ಸಾಮ್ರಾಜ್ಯದ ಸಾಮ್ರಾಜ್ಯಕ್ಕೆ ಅಲ್ಲಿಗೆ ಬುನಾದಿ ಬಿದ್ದಂತಾಗುತ್ತೆ ಅಲ್ಲಿಗೆ ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನ ಕಟ್ಟೋದಕ್ಕೆ ಶುರು ಮಾಡ್ತಾನೆ ಇದು ಮೊಹಮ್ಮದ್ ಬಿನ್ ತುಗುಲಕ್ನ ವಿವರ ಇನ್ನು ಅವರ ದಿಲ್ಲಿ ಸುಲ್ತಾನರ ಕೊಡುಗೆಗಳು ದೆಹಲಿಗೆ ದಿಲ್ಲಿ ಸುಲ್ತಾನರ ಕೊಡುಗೆಗಳು ಏನೇನು ಅಂದರೆ ಅವರ ಆಡಳಿತಕ್ಕೆ ಬಂದರೆ ದಿಲ್ಲಿ ಸುಲ್ತಾನರು ರಾಜ್ಯದಲ್ಲಿ ಹಿಂದುಳಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ರೂ ಕೂಡ ಆಡಳಿತವು ಟರ್ಕಿ ಮಾದರಿಯಲ್ಲಿ ನಡೀತಿತ್ತು ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬಾಗಿತ್ತು ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ರು ನಿರಂಕುಶ ಪ್ರಭುಗಳಂದರೆ ಸ್ವ ಇಚ್ಛೆಯಿಂದ ಅಧಿಕಾರವನ್ನು ನಡೆಸೋರು ಅಲ್ಲಿ ಒಬ್ಬ ಮಾತ್ರ ರಾಜ ಇರ್ತಾನೆ ಯಾವುದೇ ಅಧಿಕಾರದ ಸವಲತ್ತು ಅಲ್ಲಿ ಇರಲ್ಲ ಯಾವ್ದು ಯಾವುದೇ ಬೇರೆ ಅಧಿಕಾರಿಗಳಿರಲ್ಲ ರಾಜ ಒಬ್ಬನೇ ಸ್ವ ಇಚ್ಛೆಯಿಂದ ಅಧಿಕಾರವನ್ನು ನಡೆಸೋದಕ್ಕೆ ನಿರಂಕುಶ ಪ್ರಭುತ್ವ ಅಂತಾರೆ ಹಾಗೆ ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ರು ಬಲ್ಬನ್ ಅನ್ನುವಂತಹ ಸುಲ್ತಾನ್ ತಾನು ದೇವರ ಪ್ರತಿನಿಧಿ ದೇವರಲ್ಲದೆ ಇನ್ನಾರಿಗೂ ಹೊಣೆಗಾರರಲ್ಲ ಅಂತ ಸಾರಿ ದೆಹಲಿ ಸುಲ್ತಾನರು ರಾಜರ ರಾಜರ ಪ್ರಬಲ ಪ್ರತಿರೋಧವನ್ನ ಸತತವಾಗಿ ಎದುರಿಸ್ಬೇಕಾಗತ್ತೆ ಬಲ್ಬನ್ ಅನ್ನುವಂತವನು ತಾನೇ ದೇವರ ಪ್ರತಿನಿಧಿ ಅನ್ನುವಂತಹ ಒಂದು ಭಾವನೆಯನ್ನ ಜನರಲ್ಲಿ ಬಿತ್ತುತ್ತಾನೆ ಇದರಿಂದ ಏನಾಗುತ್ತೆ ರಾಜರ ಪ್ರಬಲ ಪ್ರತಿರೋಧವನ್ನ ಇವರು ಎದುರಿಸ್ಕೋತಾ ಬರ್ತಾರೆ ಇನ್ನು ದಿಲ್ಲಿಯ ಆರ್ಥಿಕತೆ ಹೇಗಿತ್ತು ದಿಲ್ಲಿಯ ರೈತರ ಮೇಲೆ ಭೂ ಕಂದಾಯ ಹೊರೆಯಾಗಿತ್ತು ಅದರ ಹೊರೆ ವಿಪರೀತ ಆಗಿತ್ತು ಮಹಮ್ಮದ್ ಬಿನ್ ತುಗುಲಕ್ ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿ ಅದನ್ನು ಕಟ್ಟುನಿಟ್ಟಾಗಿ ವಲು ವಸೂಲಿ ಮಾಡ್ತಾನೆ ಪರಿಣಾಮವಾಗಿ ಏನಾಗುತ್ತೆ ಎಲ್ಲೆಡೆ ರೈತರು ದಂಗೆ ಏಳ್ತಾರೆ ಇನ್ನು ನೇಯ್ಗೆ ಪ್ರಮುಖ ಉದ್ಯಮ ಆಗಿರುತ್ತೆ ದಿಲ್ಲಿಯ ಪ್ರಮುಖ ಉದ್ಯೋಗ ಆಗಿನ ಕಾಲದಲ್ಲಿ ನೇಯ್ಗೆ ಆಗಿರುತ್ತೆ ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಮುಂತಾದವುಗಳು ಉದ್ಯೋಗವನ್ನ ಒದಗಿಸ್ಕೊಡ್ತವೆ ಇನ್ನು ಇವರು ಯುದ್ಧ ಕುದುರೆಗಳನ್ನು ಆಮದು ಮಾಡ್ಕೋತಿದ್ರು ಇದೆಲ್ಲ ಆರ್ಥಿಕತೆಗೆ ಸಂಬಂಧಪಟ್ಟಿದ್ದು ಇನ್ನು ವಾಸ್ತುಶಿಲ್ಪ ಮತ್ತು ಸಾಹಿತ್ಯಕ್ಕೆ ದಿಲ್ಲಿ ಸುಲ್ತಾನರು ಕೊಟ್ಟಂತಹ ಕೊಡುಗೆಗಳಿಗೆ ಬಂದರೆ ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಪ್ರಮುಖ ವಾಸ್ತುಶಿಲ್ಪಗಳು ಅಂತಂದರೆ ಕುತುಬ್ ಮಿನಾರ್ ಇದು ಎಪ್ಪತ್ತೊಂದು ಮೀಟರ್ ಎತ್ತರದ ಎತ್ತರ ಇದೆ ಅಲೈ ದರ್ವಾಜಾ ಅನ್ನುವಂತಹ ಸುಂದರ ದ್ವಾರ ಕುವತ್ ಉ ಇಸ್ಲಾಂ ಮಸೀದಿ ಸಿರಿಕೋಟೆ ಇವೆಲ್ಲವುಗಳು ಕೂಡ ವಾಸ್ತುಶಿಲ್ಪಕ್ಕೆ ಕನ್ನಡಿ ಹಿಡಿತವೆ ಇನ್ನು ಅಮೀರ್ ಕುಸ್ರು ಅನ್ನುವಂತಹ ಸಂಗೀತಗಾರರು ತಬಿಲಾ ತಬಲಾ ಮತ್ತು ಸಿತಾರ್ ವಾದ್ಯವನ್ನ ರೂಪ್ ರೂಪಿಸ್ತಾರೆ ಜೈ ಸಿ ಅನ್ನುವಂತಹ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಸೂಫಿ ಕಾವ್ಯವನ್ನ ರಚನೆ ಮಾಡ್ತಾನೆ ಹಾಗೂ ಕಬೀರ ರಾಯಿದಾಸ ಮೀರ ಈ ಕಾಲದಲ್ಲಿ ಇದ್ದಂತಹ ಭಕ್ತಿ ಸಂತರು ಇದೆಲ್ಲವುಗಳು ಕೂಡ ವಾಸ್ತುಶಿಲ್ಪ ಮತ್ತು ಸಾಹಿತ್ಯಕ್ಕೆ ದಿಲ್ಲಿ ಸುಲ್ತಾನರ ಕೊಡುಗೆ ಈ ಪಾಠದಲ್ಲಿ ನಾವು ಸುಲ್ತಾನರ ಐದು ಸಂತತಿಗಳನ್ನ ಕಲಿತ್ವಿ ಅವು ಯಾವ್ಯಾವ ಅಂತಂದ್ರೆ ಗುಲಾಮಿ ಸಂತತಿ ಖಿಲ್ಜಿ ತುಗ್ಲಕ್ ಸೈಯದ್ ಮತ್ತು ಲೂದಿ ಅನ್ನುವಂತಹ ಐದು ಸಂತತಿಗಳು ಮತ್ತು ಆ ಐದು ಸಂತತಿಗಳ ಪ್ರಮುಖ ಸುಲ್ತಾನರು ಮತ್ತು ದಿಲ್ಲಿ ಸುಲ್ತಾನರ ಕೊಡುಗೆಗಳನ್ನ ನಾವು ಈ ಪಾಠದಿಂದ ಕಲಿತ್ವಿ ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ ಲೂದಿ ಸಂತತಿಯ ಕೊನೆಯ ಅರಸ ಯಾರು ಬಾಬರ್ ಮೊಹಮ್ಮದ್ ಲೂದಿ ಇಬ್ರಾಹಿಂ ಲೂದಿ ಅಲ್ಲಾವುದ್ದೀನ್ ಈ ನಾಲ್ಕು ಜನರಲ್ಲಿ ಲೋಧಿ ಸಂತತಿಯ ಕೊನೆಯ ಸುಲ್ತಾನ ಯಾರು ಅಂತ ಉತ್ತರಿಸ್ಬೇಕಾಗತ್ತೆ ಇನ್ನು ಎರಡನೇ ಪ್ರಶ್ನೆ ಕುತುಬ್ ಮಿನಾರ್ ಯಾರ ಕಾಲದಲ್ಲಿ ಪೂರ್ಣಗೊಂಡಿತು ಕುತುಬ್ ಮಿನಾರ್ ಶುರುವಾಗಿದ್ದೇ ಒಬ್ಬ ಸುಲ್ತಾನನ ಕಾಲದಲ್ಲಿ ಮುಗಿದಿದ್ದೆ ಇನ್ನೊಂದು ಸುಲ್ತಾನನ ಕಾಲದಲ್ಲಿ ಆದ್ದರಿಂದ ಕುತುಬಿದ್ದೀನ್ ಐ ಕುತುಬುದ್ದೀನ್ ಐಬಕ್ ರಜಿಯಾ ಸುಲ್ತಾನ ಇಲ್ತಮಶ್ ಮೊಹಮ್ಮದ್ ಘೋರಿ ಈ ನಾಲ್ಕು ಸುಲ್ತಾನರಲ್ಲಿ ಯಾರ ಕಾಲದಲ್ಲಿ ಕುತುಬ್ ಮಿನಾರ್ ಪೂರ್ಣಗೊಂಡಿತು ಅನ್ನೋದು ನೀವು ಉತ್ತರಿಸಬೇಕಾಗತ್ತೆ ಈ ಎರಡು ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you.